ಧರ್ಮೀಯ ಅನ್ನೋ ಒಂದು ಪದ ಬಹಳ ಜನ ಕೇಳಿರ್ತೀರಿ. ಇದು ಸಹಜವಾಗಿ ಬರುವಂತಹ ಒಂದು ತೊಂದರೆ. ಇದು ಕಾಯಿಲೆ ಅಲ್ಲ. ನಮ್ಮ ಹೊಟ್ಟೆಯ ಯಾವುದೇ ಭಾಗದಲ್ಲಿ ಒಂದು ಊತವಾಗಿ ಕಾಣುತ್ತೆ. ಇದು ನಮ್ಮ ಮಾಂಸಖಂಡಗಳು, ಹೊಟ್ಟೆಯ ಮೇಲೆ ಪದರೆಗಳಂತಹ ಮಾಂಸಖಂಡಗಳಲ್ಲಿ ಬಲಹೀನತೆ ಉಂಟಾಗಿ ಅದು ಎಲ್ಲಾದರೂ ಒಂದು ಕಡೆ ಬಿಟ್ಕೊಳ್ಳುತ್ತೆ. ಈ ಮಾಂಸಖಂಡಗಳು ಬಿಟ್ಕೊಳ್ಳೋದ್ರಿಂದ ಒಳಗಡೆ ಇರುವಂತಹ ಅಂಗಾಂಗಗಳು ಹೊರಕ್ಕೆ ಒಂದು ಊತವಾಗಿ ಕಾಣುತ್ತೆ. ಅಂದ್ರೆ ಮುಕ್ಕಾಲ್ಪಾಲು ಕರಳೆ ಕಾಣುತ್ತೆ, ಅಥವಾ ಮೊಮೆಂಟಮ್ ಅಂತ ಫ್ಯಾಟ್ ಇರುತ್ತೆ ಹೊಟ್ಟೆ ಒಳಗಡೆ, ಅದು ಕಾಣ್ತಾ ಇರುತ್ತೆ. ಈ ಹರ್ನಿಯ ಬಂದವರಲ್ಲಿ ನಾವು ಶಸ್ತ್ರಚಿಕಿತ್ಸೆ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಇದು ಹೊರಗಡೆ ಬಂದಿರುವಂತಹ ಕರಳು ಅಲ್ಲಿ ಸಿಕ್ಕಾಕೊಂಡು ಅದರೊಳಗಡೆ ಆಹಾರ ಚಲನೆ ನಿಂತೋಗ್ಬೋದು, ಅಥವಾ ಅದಕ್ಕೆ ರಕ್ತಸ್ರಾವ ಕಡಿಮೆ ಆಗಿ ಗ್ಯಾಂಗ್ರೇನ್ ಉಂಟಾಗ್ಬೋದು ಈ ಕರಳಲ್ಲಿ. ಹೀಗಾದ್ರೆ ನಮಗೆ ಜೀವಕ್ಕೆ ಅಪಾಯವಾಗುತ್ತೆ. ಹೀಗಿರುವಾಗ ನಾವು ಹರ್ನಿಯ ಹಾಗೆ ಬಿಡಬಾರದು. ನಾವು ಎಷ್ಟು ಬೇಗ ಅದನ್ನ ಮೇಲ್ ಮಾಡ್ಕೋತೀವೋ ಅಷ್ಟು ಒಳ್ಳೇದು. ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆಗಳಿವೆ. ಮುಂಚೆ ತರ ನಾವು ಹೊಟ್ಟೆ ಕುಯ್ಯಬೇಕಾಗಿಲ್ಲ. ನಾವು ಚಿಕ್ಕ ರಂಧ್ರಗಳಲ್ಲಿ ಉದರ ದರ್ಶಕ ಶಸ್ತ್ರಚಿಕಿತ್ಸೆ ಅಂದ್ರೆ 1 ಸೆಂಟಿಮೀಟರ್ ಅಥವಾ 1/2 ಸೆಂಟಿಮೀಟರ್ ರಂಧ್ರಗಳಿಂದ ನಾವು ಇಡೀ ಆಪರೇಷನ್ ಮಾಡಿ, ಆಪರೇಷನ್ ಮಾಡೋದಲ್ಲದೆ ಒಳಗಡೆ ಮೆಶ್ ಅಂತ ಹಾಕ್ತೀವಿ. ಮೆಶ್ ಹಾಕೋದ್ರಿಂದ ನಾವು ಬಲಹೀನತೆ ಆದ ಮಾಂಸಖಂಡಗಳಲ್ಲಿ ಮತ್ತೆ ಬಲವನ್ನು ಕೊಟ್ಟು ಮತ್ತೆ ಹರ್ನಿಯಾ ಬರುವ ಚಾನ್ಸಸ್ ಬಹಳ ಬಹಳ ಕಮ್ಮಿ ಮೆಶ್ ಹಾಕೋದು.